ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ನಮಸ್ಕಾರ ಸ್ನೇಹಿತರೆ ಕೀಟ ನಿರೋಧಕ ತಳಿಗಳ ಬಗ್ಗೆ ಕಲ್ತ್ಕೊತಾ ಇದ್ವಿ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಈ ಕೀಟ ನಿರೋಧಕ ತಳಿಗಳು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವಾದಂತ ಒಂದು ಚಾಪನ್ನ ಹೊಂದಿದ್ದಾವೆ ಕಾರಣ ಇಷ್ಟೇ ಇವು ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿಯನ್ನು ಮಾಡೋದಿಲ್ಲ ಅದರ ಜೊತೆಗೆ ಕೀಟನಿರೋಧಕ ತಳಿಗಳಿದ್ದಂಥ ಸಂದರ್ಭದಲ್ಲಿ ಕೀಟನಾಶಕಗಳ ಬಳಕೆ ಆ್ಯಕ್ಚುಲಿ ಸಮಗ್ರ ಪೀಠ ನಿರ್ವಹಣೆಯ ಮೊದಲ ಪ್ರಮುಖ ಅಂಶ ಅಂದರೆ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು ಈ ಕೀಟ ನಿರೋಧಕ ತಳಿಗಳು ಇದ್ದಂಥ ಸಂದರ್ಭದಲ್ಲಿ ನಮಗೆ ಕೀಟನಾಶಕಗಳ ಬಳಕೆ ಅತ್ಯಂತ ಅನಾವಶ್ಯಕ ಅಥವಾ ನಿಕೃಷ್ಟ ಆ ಒಂದು ಕಾರಣಕ್ಕೋಸ್ಕರ ಇದು ಅತ್ಯಂತ ಭಾಳ ಬೇಕಾದಂಥದ್ದು ಮತ್ತು ಇದರ ಜೊತೆಗೆ ಕೀಟನಾಶಕಗಳಿಗೆ ನಾವು ಖರ್ಚು ಮಾಡಲಿಲ್ಲ ಅಂತಂದರೆ ಭಾಳಷ್ಟು ಕೀಟ ಸಂರಕ್ಷಣಾ ವೆಚ್ಚ ಕಡಿಮೆ ಆಗ್ತದೆ ಅದರ ಜೊತೆಗೆ ಭಾಳಷ್ಟು ಸಂದರ್ಭಗಳಲ್ಲಿ ಈ ಕೀಟನಾಶಕ ಕೀಟ ನಿರೋಧಕ ತಳಿಗಳ ಬೀಜದ ಖರ್ಚು ಆಲ್ಮೋಸ್ಟ್ ಸೇಮೆ ಇರ್ತದೆ ಎಲ್ಲೋ ಕೆಲವೇ ಕೆಲವು ಸಂದರ್ಭಗಳಲ್ಲಷ್ಟೇ ಸ್ವಲ್ಪ ತುಟ್ಟಿ ಅನಿಸ್ಬೋದು ಅಥವಾ ಆ ಕೀಟ ನಿರೋಧಕ ತಳಿಗಳಿಂದ ಬರುವಂಥ ಲಾಭಗಳಿರ್ಬೋದು ಪರಿಸರಿಕವಾಗಿರ್ಬೋದು ಅಥವಾ ಆರ್ಥಿಕವಾಗಿ ಬರುವಂಥ ಲಾಭಗಳು ಇವುಗಳನ್ನು ಅಥವಾ ಗುಣಮಟ್ಟ ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ಅಥವಾ ಮೌಲ್ಯ ಇವುಗಳನ್ನೆಲ್ಲ ಗಮನಿಸಿದಾಗ ಆಗುವಂಥ ಲಾಭವೇ ಹೆಚ್ಚು ಹೊರತು ಅದಕ್ಕೆ ಹಾಕುವಂಥ ಬಂಡವಾಳವು ನಮಗೆ ಅವತ್ತು ಅಷ್ಟು ದೊಡ್ಡದಾಗಿ ಕಾಣಿಸೋದಿಲ್ಲ ಈ ಒಂದು ಕಾರಣದಿಂದ ಕೀಟನಾಶಕ ತಳಿಗಳು ನಮಗೆ ಭಾಳ ಸಮಗ್ರ ಪೀಡೆ ನಿರ್ವಹಣೆಗೆ ಭಾಳ ಗಟ್ಟಿಯಾದ ಒಂದು ಸಹಾಯವನ್ನು ಮಾಡ್ತವೆ ಅದರ ಜೊತೆಗೆ ಈ ಕೀಟನಾಶಕ ತಳಿಗಳನ್ನು ಅಭಿವೃದ್ಧಿಪಡಿಸೋದು ಅಷ್ಟು ಸರಳವಾದಂಥ ಕ್ರಮ ಅಲ್ಲ ಮತ್ತು ಅವು ಬೇಕಂದ ತಕ್ಷಣಕ್ಕೆ ನಮಗೆ ತಯಾರು ಮಾಡಿಸೋದಕ್ಕೆ ಆಗೋದಿಲ್ಲ ಹಾಗೆ ಅದೊಂದು ಕ್ರಮೇಣ ಅದರಲ್ಲಿ ಭಾಳಷ್ಟು ಅಧ್ಯಯನಗಳು ಬೇಕು ಮತ್ತು ಅವುಗಳನ್ನು ಭಾಳಷ್ಟು ಪರಿಸರದಲ್ಲಿ ಇದು ಮಾಡ್ಕೋಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಈ ಕೀಟ ನಿರೋಧಕತೆಯನ್ನು ಸಸ್ಯಗಳಲ್ಲಿ ಇರುವಂಥ ಸಸ್ಯಗಳಲ್ಲೇ ಕೀಟಗಳಿಗೆ ಅವು ಸಾಧಾರಣವಾಗಿ ಸಾಧಾರಣ ಸಸ್ಯಗಳೇ ಗುಣಮಟ್ಟ ಅಥವಾ ಇಳುವರಿನಲ್ಲಿ ಅವು ಬಹಳ ಬೇಕಾದಂಥ ತಳಿಗಳು ಆದರೆ ಅವುಕ್ಕೆ ಕೀಟ ನಿರೋಧಕತೆ ವಂಶವಾಹಿನಲ್ಲಿ ಬಂದಿರೋದಿಲ್ಲ ಅಂಥ ಒಂದು ಸಸ್ಯಗಳನ್ನು ನಾವು ಕೀಟ ನಿರೋಧಕ ತಳಿಗಳಾಗಿ ನಿರೋಧಕತೆಯನ್ನು ನಾವು ಅಳವಡಿಸ್ಕೋಬೋದು ಅದು ಹೇಗೆ ಅಥವಾ ಅದರಲ್ಲಿ ಈ ಕೀಟ ಸಹಿಷ್ಣುತೆಯನ್ನು ನಾವು ಇದು ಮಾಡ್ಬೋದು ಇದಕ್ಕೆ ಸಸ್ಯಗಳಲ್ಲಿ ನಮಗೆ ಬೇಕಾದಂಥ ತಳಿಗಳಲ್ಲಿ ಈ ಒಂದು ನಿರೋಧಕತೆ ಅಥವಾ ಸಹಿಷ್ಣುತೆಯನ್ನು ನಾವು ಆ ಒಂದು ಕಾಲಕ್ಕೆ ತಕ್ಕ ತಕ್ಕಷ್ಟೇ ಅದನ್ನು ಮುಂದಿನ ಬೆಳೆಗೆ ಬರೋದಿಲ್ಲ ಆ ಒಂದು ಕಾಲಮಾನಕ್ಕೆ ಆ ಒಂದು ಕ್ಷಣಕ್ಕೆ ನಾವು ಅದಕ್ಕೆ ಕೊಡುವಂಥವು ಅಥವಾ ಆ ಒಂದು ಬೆಳೆಗೆ ಅಥವಾ ಆ ಒಂದು ಋತುಗೆ ಅದಕ್ಕೆ ಸಹಿಷ್ಣುತೆಯನ್ನು ತಂದು ಕೊಡೋದಕ್ಕೆ ನಮಗೆ ಅವಕಾಶ ಇದೆ ಅದಕ್ಕೆ ಮಾಡುವಂಥ ಹಲವಾರು ಕ್ರಮಗಳಿದ್ದಾವೆ ಮೊದಲನೇದು ನಾವು ಅದಕ್ಕೆ ಬೇಕಾದಷ್ಟು ಗಾಳಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿತು ಅಂತಂದರೆ ಆಟೋಮೆಟಿಕ್ಕಾಗಿ ಆ ಒಂದು ಪರಿಸರದಲ್ಲಿ ಇವರು ಬದ ಆಗುವಂಥ ಬದಲಾವಣೆಯಿಂದಾಗಿ ಆ ಕೀಟ ಆ ಸಸ್ಯ ಆ ಒಂದು ಕೀಟವನ್ನು ಅಷ್ಟು ಹಾನಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಉದಾಹರಣೆಗೆ ಒಂದು ಭಾಳಷ್ಟು ದಟ್ಟವಾಗಿ ಬೆಳೆದಂಥ ಭತ್ತ ಇರ್ಬೋದು ಅಥವಾ ನಮ್ಮ ಅಲಸಂದೆ ಇರ್ಬೋದು ಅಥವಾ ತೊಗರಿ ಇರ್ಬೋದು ಇವುಗಳು ಭಾಳ ದಟ್ಟವಾಗಿದ್ದಂಥ ಸಂದರ್ಭದಲ್ಲಿ ಅವುಗಳ ಬೆಳವಣಿಗೆ ಭಾಳ ಸಪೂರ್ವವಾಗಿರ್ತದೆ ಮತ್ತು ಅಲ್ಲಿ ಕೆಳಗಡೆ ಭಾಳಷ್ಟು ಗಾಳಿ ಬೆಳಕಿನ ಕೊರತೆ ಇರ್ತದೆ ಈ ಒಂದು ಸಂದರ್ಭ ಹಲವಾರು ಕೀಟಗಳು ಅಲ್ಲಿ ಆಸರೆ ತಗೊಳ್ಳೋದಕ್ಕೆ ಇಷ್ಟಪಡ್ತವೆ ಆದರೆ ಯಾವಾಗ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆ ಗಿಡಗಳ ನಡುವೆ ಆಗ್ತದೆ ಅಂದರೆ ಗಿಡಗಳ ಸಂಖ್ಯೆ ಕಡಿಮೆ ಇದ್ದಾಗ ಈ ಒಂದು ಅನುಕೂಲ ಆಗ್ತದೆ ಆಗ ಕಾಂಡದ ಬೆಳವಣಿಗೆ ಭಾಳ ಗಟ್ಟಿಯಾಗಿರ್ತದೆ ಬಲಿಷ್ಠವಾಗಿರ್ತದೆ ಅಲ್ಲಿ ಕೀಟಗಳು ತಿನ್ನೋದಕ್ಕೂ ಭಾಳ ಇಷ್ಟಪಡೋದಿಲ್ಲ ಅದ್ರ ಜೊತೆಗೆ ಗಾಳಿ ಬೆಳಕು ಫ್ರೀಕ್ವೆಂಟಾಗಿ ಅಲ್ಲಿ ಹಾಡೋದ್ರಿಂದ ಈ ಕೀಟಗಳು ಕೂಡ ಆ ಒಂದು ಪರಿಸರದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಇಂಥದ್ದನ್ನೇ ಹಲವಾರು ನಾವು ಬೆಳೆಗಳಲ್ಲಿ ಹಲವಾರು ಸಲ ನಾವು ಉಪಯೋಗಿಸ್ಕೊತಾ ಬಂದಿದ್ದೀವಿ ಬೆಳೆಗಳಲ್ಲಿ ಸರಿಯಾದ ಅಂತರವನ್ನು ಕಾಪಾಡ್ಕೊಳ್ಳೋದ್ರಿಂದ ಈ ಕೀಟಗಳಲ್ಲಿ ಸಸ್ಯಗಳಿಗೆ ಕೀಟಗಳ ಸಹಿಷ್ಣುತೆಯ ಗುಣವನ್ನು ಕೂಡ ನಾವು ಒದಗಿಸ್ಕೊಡ್ಬೋದು ಇದನ್ನು ಈಗಾಗಲೇ ಬೆಳೆ ಪದ್ಧತಿಗಳಲ್ಲಿ ಅಥವಾ ಸಾಂಪ್ರದಾಯಿಕ ಕ್ರಮಗಳಲ್ಲಿ ಕಲ್ತ್ಕೊಂಡಿದ್ವಿ ಅದೇ ರೀತಿ ಇನ್ನೂ ಒಂದು ಈ ಬೆಳೆಗಳಿಗೆ ಸಹಿಷ್ಣುತೆಯನ್ನು ವಹಿಸ್ ಒದಗಿಸ್ಕೊಡುವಂಥದ್ದು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಮಾಡುವಂಥದ್ದು ಪೋಷಕಾಂಶಗಳು ಅಂದರೆ ಹೆಚ್ಚಾನೆಚ್ಚು ಇವತ್ತಿನ ದಿನಗಳಲ್ಲಿ ನಾವು ಹಲವಾರು ಬೆಳೆಗಳಿಗೆ ಬೇವಿನ ಹಿಂಡಿ ಅಥವಾ ಬೇವಿನ ಬೀಜದ ಪುಡಿಯನ್ನು ಶಿಫಾರಸು ಮಾಡ್ತಾಯಿದ್ದೀವಿ ಇದ್ದೀವಿ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಂತೂ ಮೂಲತಃ ಇದ್ದೇ ಇದೆ ಅದರ ಜೊತೆಗೆ ಬೇವಿನ ಹಿಂಡಿ ಅಥವಾ ಎರೆ ಗೊಬ್ಬರ ಅಥವಾ ಬೇವಿನ ಬೀಜದ ಪುಡಿ ಇವುಗಳನ್ನು ನಾವು ಇದು ಮಾಡ್ತೀವಿ ಈ ಬೇವಿನ ಹಿಂಡಿ ಅಥವಾ ಬೇವಿನ ಬೀಜದ ಪುಡಿ ಅಥವಾ ಎರೆ ಗೊಬ್ಬರ ಇದರಲ್ಲಿರುವಂಥ ಕೆಲವೊಂದಷ್ಟು ಜೀವರಸಾಯನಿಕ ಕಣಗಳು ಸಸ್ಯಗಳ ದೇಹಗಳಿಗೂ ಸೇರಿಕೊಂಡು ಅವುಗಳ ಮೇಲೆ ಕೀಟಗಳು ಭಾಳ ಬೇಗವಾಗಿ ಅಭಿವೃದ್ಧಿ ಆಗೋದನ್ನು ತಡೆಗಡ್ತವೆ ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಆ ಕೀಟಗಳಿಗೆ ಅವು ಅಷ್ಟು ರುಚಿಸೋದಿಲ್ಲ ಇಂಥ ಒಂದು ಬೇವಿನ ಹಿಂಡಿ ಅಥವಾ ಎರೆಗೊಬ್ಬರವನ್ನು ಹಾಕಿದ ಇಂಥ ಬೆಳೆಗಳನ್ನು ತಿನ್ನೋದಕ್ಕೆ ಆ ಕೀಟಗಳಿಗೆ ಅಷ್ಟು ಖುಷಿ ಬರೋದಿಲ್ಲ ಅಥವಾ ತಿಂದ್ರೂ ಅವುಕ್ಕೆ ಏನಾದರೂ ಆರೋಗ್ಯ ತಪ್ಪೋದು ಹೀಗಾಗಿ ಆ ಬೆಳೆಗಳಿಗೆ ಕೀಟಗಳಿಂದ ರಕ್ಷಣೆ ಸಿಗುತ್ತೆ ಇದು ಒಂದು ವಿಧಾನ ಅದೇ ರೀತಿ ಇನ್ನೂ ಒಂದು ಇತ್ತೀಚಿನ ದಿನಗಳಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಅಂತಂದರೆ ಆ ಕೀಟಗಳಿಗೆ ಸಸ್ಯಗಳಿಗೆ ನಮ್ಮ ನಿಸರ್ಗದಲ್ಲೇ ಇದ್ದಂಥ ಹಿಂದೆ ಇದ್ದಂಥ ಈಗಲೂ ಇರುವಂಥ ಈ ನೈಸರ್ಗಿಕ ಅಥವಾ ಜೈವಿಕ ಜೀವಾಣುಗಳನ್ನು ಲೇಪನ ಮಾಡಿ ಅವುಗಳನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಕೊಡುವಂಥದ್ದು ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ನಾವು ರೋಗಕ್ಕಾಗಿ ನಾವು ಟ್ರೈಕೋಡರ್ಮವನ್ನು ಅಷ್ಟೇ ನಾವು ಮಣ್ಣಿಗೆ ಸೇರಿಸ್ತಾ ಇದ್ದೀವಿ ಟ್ರೈಕೋಡರ್ಮ ಜೊತೆಗೆ ಹಲವಾರು ಕೀಟರೋಗಕಾರಿ ಶಿಲೀಂಧ್ರಗಳು ಜೈವಿಕ ಕೀಟನಾಶಕಗಳಾದ ಮೆಟ್ರೈಸಿಯಮ್ ಅಥವಾ ಬಿವೇರಿಯಾ ಇವುಗಳನ್ನು ಅಥವಾ ಲೆಕ್ಯಾನಿಸಿಲಿಯಂ ಇವುಗಳನ್ನು ನಾವು ಸಸ್ಯಗಳ ಬೇರುಗಳಿಗೆ ಉಪಚರಿಸಿ ಅಥವಾ ಮಣ್ಣಿನಲ್ಲೇ ಅವುಗಳನ್ನು ಮೊದಲೇ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಜೊತೆ ಸೇರಿಸಿ ಬಿತ್ತನೆ ಮಾಡಿ ಅಥವಾ ನಾಟಿ ಮಾಡೋದರಿಂದ ಆ ಗಿಡಗಳಲ್ಲಿ ಒಂದು ಆ ಬೇರುಗಳಲ್ಲಿ ಭಾಳ ಉತ್ತಮವಾದಂಥ ಒಂದು ಏನು ಜೈವಿಕ ಶಕ್ತಿ ಬೆಳ್ಕೊಳ್ಳುತ್ತೆ ಆ ಶಕ್ತಿ ಅಲ್ಲಿಂದ ಬಂದಂಥ ಶಕ್ತಿ ಕೆಲವೊಂದಷ್ಟು ಸಸ್ಯಗಳ ಮುಖಾಂತರವೂ ಕೂಡ ಬೆಳವಣಿಗೆ ಆಗುತ್ತೆ ಕೆಲವೊಂದಷ್ಟು ಈ ಜೈವಿಕ ಕೀಟನಾಶಕಗಳು ಆ ಸಸ್ಯಗಳಲ್ಲಿ ಅಂತರ್ಗತವಾಗಿ ನಮ್ಮ ರೈಸೋಬಿಯಂ ರೀತಿ ಅದು ಕೂಡ ದೇಹದ ಒಳಗಡೆ ಸೇರಿಕೊಂಡು ಅಲ್ಲಿ ಬೇಕ ಗಿಡಗಳಿಗೆ ಬೇಕಾದಂಥ ಒಂದು ಒಳ್ಳೆಯ ಏನು ಜೀವ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡಿ ಆ ಒಂದು ಸಸ್ಯಗಳ ಮೇಲೆ ಕೀಟಗಳ ಬೆಳವಣಿಗೆಯನ್ನು ನಿಯಂತ್ರಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಭಾಳ ಮುನ್ನೆಲೆಗೆ ಬರ್ತಾ ಇದೆ ಬಹುಶಃ ಇದು ಭಾಳ ಹಿಂದೆ ಇತ್ತು ಅದನ್ನು ನಾವು ಗಮನಿಸ್ಕೊಂಡಿಲ್ಲ ಮೇ ಬಿ ನಮ್ಮ ರಾಸಾಯನಿಕ ಕೃಷಿ ಹೆಚ್ಚಾದಂಥ ಸಂದರ್ಭದಲ್ಲಿ ಅದು ಹಿನ್ನೆಲೆಗೆ ಹೋಗಿತ್ತು ಅಥವಾ ಮರೆತು ಹೋಗಿತ್ತು ಬಟ್ ಅದನ್ನು ಯಾರೂ ನಾವು ಗಮನಿಸಿಲ್ಲ ಆ ಕಾಲದಲ್ಲಿ ಬಟ್ ಅದರ ಅದು ಅದು ನಮಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಇವತ್ತು ನಾವು ಕಂಡುಕೊಂಡಿದ್ದೀವಿ ಇನ್ನೊಂದು ಕೆಲವೇ ಇನ್ನೊಂದು ಐದತ್ತು ವರ್ಷಗಳಲ್ಲಿ ಅದು ಬಹಳ ವ್ಯಾಪಕವಾಗಿ ಎಲ್ರಿಗೂ ಬಳಕೆಗೆ ಬರುತ್ತೆ ಮತ್ತೆ ಈ ಕೀಟ ಮತ್ತೆ ರೋಗ ನಿರ್ವಹಣೆಯನ್ನು ಬಹಳ ಸರಳವಾಗಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತೇಳಿ ನಾನು ಆಶಿಸ್ತೇನೆ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಬಂತು ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಈ ವಿಜ್ಞಾನ ಬೆಳೆದಂತೆ ತಂತ್ರಜ್ಞಾನ ಬೆಳೆದಂತೆ ಅದನ್ನು ನಮ್ಮ ಕೃಷಿಗೆ ಭಾಳ ಹೆಚ್ಚಿನ ಮಟ್ಟದಲ್ಲಿ ನಾವು ಬಂದಿದ್ದೀವಿ ಅದೇ ರೀತಿ ನಮ್ಮ ಕೀಟ ನಿರೋಧಕತೆಗೂ ಸಹ ಇದನ್ನು ಭಾಳಷ್ಟು ಉಪಯೋಗಿಸ್ಕೊಂಡಿದ್ದೀವಿ ಅದಕ್ಕೂ ಒಂದು ಉತ್ತಮ ನಿದರ್ಶನ ನಮ್ಮಲ್ಲೇ ನಮ್ಮ ದೇಶದಲ್ಲೇ ನಾವು ಬಳಸ್ತಂಥದ್ದು ಅಂತಂದರೆ ನಮ್ಮ ಬಿ ಹತ್ತಿ ಬಿಟಿ ಹತ್ತಿ ಮೂಲತಃ ಒಂದು ಕೀಟ ನಿರೋಧಕ ತಳಿ ಅಂತ ಹೇಳ್ಬೋದು ಆದರೆ ಅದಕ್ಕೆ ನಮ್ಮ ಜೈವಿಕ ನಿಯಂತ್ರಣದ ಸಹಾಯ ಇದೆ ಏಕೆ ಅಂತಂದರೆ ಅಲ್ಲೊಂದು ಬ್ಯಾಸಿಲಸ್ ಥ್ರೆಂಜಿಯೆನ್ಸಿಸ್ ಅನ್ನುವಂಥ ಒಂದು ದುಂಡಾಣು ಬ್ಯಾಕ್ಟೀರಿಯಾದಿಂದಲ್ಲಿ ಇದ್ದಂಥ ಕೆಲವೇ ಜಾತಿಯ ಕೀಟಗಳನ್ನು ಮಾತ್ರ ಕೊಲ್ಲುವಂಥ ತಾಕತ್ತಿದ್ದಂಥದ್ದು ಮತ್ತು ಅಲ್ಲಿ ಆ ಕೀಟ್ ದುಂಡಾಣುವನ್ನು ನಾವು ಸಿಂಪಡಿಸಿದರೆ ಅಥವಾ ಆ ದುಂಡಾಣುವಿನಿಂದ ಬಂದಂಥ ಒಂದು ರಾಸಾಯನಿಕವನ್ನು ತೆಗೆದು ಬೆಳೆಗಳಿಗೆ ಸಿಂಪಡಿಸಿದ್ರೆ ಆ ಒಂದು ಜಾತಿಯ ಕೀಟವನ್ನಷ್ಟೇ ನಾವು ನಿರ್ವಹಿಸಲು ಸಾಧ್ಯ ಆಗ್ತಾಯಿತ್ತು ಆದರೆ ಅಲ್ಲಿ ಅದನ್ನು ನಿರ್ವಹಿಸಬೇಕಾದ್ರೆ ಭಾಳಷ್ಟು ಅದರದೇ ಆದ ಕೆಲವೊಂದಷ್ಟು ಅಡೆತಡೆಗಳಿದ್ವು ಅವುಗಳನ್ನೆಲ್ಲ ಮಿ ಮೀರಿ ಭಾಳ ಸರಳವಾಗಿ ಹುಳ ತಿಂತ ಇದ್ದ ತಕ್ಷಣವೇ ಹುಳವನ್ನು ನಾಶ ಮಾಡಿಸು ಪಡಿಸುವಂಥ ಒಂದು ಶಕ್ತಿಯನ್ನು ಕೊಟ್ಟದ್ದು ಈ ಟ್ರಾನ್ಜೆನಿಕ್ ಕ್ರಾಪ್ಸ್ ಅಥವಾ ಏನು ಕುಲಾಂತರ ತಳಿಗಳು ಅಂತೇಳಿ ನಾವು ಕರಿತಿದ್ದೀವಿ ಅದು ನಮಗೆ ಈ ಒಂದು ಶಕ್ತಿಯನ್ನು ಕೊಡ್ತು ಇಲ್ಲಿ ಸಹ ಮಾಡಿದ್ದು ಅದೇ ಮೇ ಬಿ ಇದರ ಸಂಶೋಧನೆ ಭಾಳ ಹಿಂದಿನ ಎಂಬತ್ತರ ದಶಕದಲ್ಲೇ ಶುರುವಾಯಿತು ಭಾರತಕ್ಕೆ ಈ ಕುಲಾಂತರ ತಲೆಗಳು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಮ್ಮಲ್ಲೂ ಬಳಸ್ಬೋದು ಅನ್ನುವಂಥ ವಿಚಾರ ಮುಂದಕ್ಕೆ ಬಂತು ಅದರ ನಂತರ ಅದಕ್ಕೆ ಬೇಕಾದಂಥ ಪೂರ್ವಾಪರ ಒಂದು ಪೂರ್ವಭಾವಿ ಕಾರ್ಯಕ್ರಮಗಳಲ್ಲೂ ಶುರುವಾದ ಮೇಲೆ ಇದಕ್ಕೆ ಪ್ರಮುಖವಾಗಿ ಇದೊಂದು ಏನು ವಾಣಿಜ್ಯ ಉದ್ದೇಶದಿಂದ ಮುಂದೆ ಮುನ್ನೆಲೆಗೆ ಬಂದಂಥ ಒಂದು ಸಂಶೋಧನೆ ಭಾಳಷ್ಟು ಸಂದರ್ಭದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ನಮ್ಮ ಸರ್ಕಾರ ಕೂಡ ಕೈ ಜೋಡಿಸಿ ಮೈಕೋ ಸೀಡ್ ಕಂಪ್ನಿಯವರು ಇದನ್ನು ನಮ್ಮ ಭಾರತದಲ್ಲಿ ಮಾನ್ಸೆಂಟೊ ಅನ್ನುವಂಥ ಒಂದು ಕಂಪ್ನಿ ಜೊತೆ ಕೈಗೂಡಿಸಿ ಈ ಒಂದು ಬಿ ಟಿ ಕುಲಾಂತರಿ ತಳಿಗಳನ್ನು ನಮ್ಮ ದೇಶದಲ್ಲಿ ಮುನ್ನೆಲೆಗೆ ತಂದರು ಅವರ ಉದ್ದೇಶ ಅದನ್ನು ನಮ್ಮ ದೇಶಕ್ಕೆ ತರೋದು ಪ್ರಮುಖವಾಗಿ ಈಲಿಯೋತಿಸ್ ಕಾಯಿ ಕೊರೆಯುವಂಥ ಹುಳ ಅಥವಾ ಎಲಿಕೋರ್ಪ ಆರ್ಮಿ ಈ ಕಾಯಿ ಕೊರೆಯುವಂಥ ಹುಳವನ್ನು ನಿರ್ವಹಣೆ ಮಾಡೋದು ಪ್ರಮುಖವಾಗಿತ್ತು ಆ ಒಂದು ತಳಿ ನಮ್ಮ ದೇಶಕ್ಕೆ ಬರೋದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಕೀಟನಾಶಕಗಳ ಬಳಕೆಯನ್ನು ಹತ್ತಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಏಕೆಂದರೆ ತೊಂಬತ್ತರ ದಶಕದ ಆದಿ ಭಾಗದಲ್ಲಿ ಹತ್ತಿ ಅತಿ ಹೆಚ್ಚು ಕೀಟನಾಶಕವನ್ನು ಬೇಡ್ತಾ ಇದ್ದಂಥ ಬೆಳೆ ನಮ್ಮ ದೇಶದ ಆಲ್ಮೋಸ್ಟ್ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಕೀಟನಾಶಕಗಳ ಪ್ರಮಾಣ ಕೇವಲ ಒಂದೇ ಒಂದು ಬೆಳೆ ಹತ್ತಿಗೆ ಮಾತ್ರ ಸೀಮಿತವಾಗಿತ್ತು ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಂಥ ಸಂಪೂರ್ಣ ಶೇಕಡ ತೊಂಬತ್ತೈದು ಮೂವತ್ತೈದರಷ್ಟು ಭಾಗ ಅದು ಒಂದೇ ಬೆಳೆಗೆ ಹೋಗ್ತಾ ಇದ್ದರಿಂದ ಮತ್ತು ಅದರ ಜೊತೆಗೆ ಆ ಕೀಟನಾಶಕಗಳಿಂದ ಭಾಳಷ್ಟು ದುಷ್ಪರಿಣಾಮಗಳು ಮನುಷ್ಯನ ಮೇಲೆ ರೈತನ ಮೇಲಾಗಿರ್ಬೋದು ಅಥವಾ ಪರಿಸರದ ಮೇಲಾಗಿರ್ಬೋದು ಪ ಜಾನುವಾರುಗಳ ಮೇಲೆ ಇವೆಲ್ಲ ಹಾಕ್ತಾಯಿದ್ದವು ಅವುಗಳನ್ನು ತಡೆಗಟ್ಟಬೇಕು ಅನ್ನೋ ಒಂದು ಪ್ರಮುಖ ಉದ್ದೇಶದಿಂದ ಅದನ್ನು ನಮ್ಮ ದೇಶಕ್ಕೆ ತರಲಾಯಿತು ಆರಂಭದಲ್ಲಿ ನಾನು ಮೊದಲೇ ಹೇಳಿದಂಗೆ ತೊಂಬತ್ತ್ಮೂರರಲ್ಲೇ ಅದು ಬೀಜಾಂಕುರ ಆಯಿತು ಬೀಜಾಂಕುರ ಹಾಗೆ ಅದೊಂದು ಒಂದು ವ್ಯವಸ್ಥಿತ ರೂಪಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂತು ಆ ಒಂದು ಇದನ್ನು ಮುಂದೆ ತಂದಂಥವ್ರು ಅಂದರೆ ಮೈಕೋ ಕಂಪ್ನಿಯವರು ಮೈಕೋ ಮಾನ್ಸೆಂಟು ಬಯೋಟೆಕ್ ಕಂಪ್ನಿ ಅಂತೇಳಿ ಒಂದು ಇದಕ್ಕೆ ಅಂಥೇಳಿ ಈ ಒಂದು ನಿರೋಧಕ ಕಥಳಿ ಅಭಿವೃದ್ಧಿಗೆ ಅಂಥೇಳಿ ಮುನ್ನೆಲೆಗೆ ಬಂದರು ಹಾಗೆ ಬೇಕಾದಂಥ ಪೂರ್ವಭಾವಿ ಸಂಶೋಧನೆಗಳು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಡೆದವು ದೇಶದಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಹತ್ತಿ ಬೆಳೆಯುವಂಥ ರಾಜ್ಯಗಳನ್ನು ಅವರು ದಕ್ಷಿಣದ ರಾಜ್ಯಗಳು ಮಧ್ಯದ ರಾಜ್ಯಗಳು ಮತ್ತು ಉತ್ತರದ ರಾಜ್ಯಗಳು ಅಂಥೇಳಿ ಮೂರು ಭಾಗ ಮಾಡಿಕೊಂಡು ಅಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹಲವಾರು ತಲೆಗಳನ್ನು ಅವರು ಪರೀಕ್ಷೆ ಮಾಡಿದ್ರು ಅವುಗಳಿಂದ ಪರಿಸರಕ್ಕೆ ಏನು ತೊಂದರೆ ಆಗುತ್ತೆ ಜಾನುವಾರುಗಳಿಗೆ ಏನು ತೊಂದರೆ ಆಗುತ್ತೆ ಇಳುವರಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಮತ್ತು ಕೀಟನಾಶಗಳನ್ನು ಎಷ್ಟು ಕಡಿಮೆ ಮಾಡುವುದು ಅನ್ನುವಂಥ ಈ ಎಲ್ಲ ಒಂದು ತಲೆ ಇದನ್ನು ವಿವರಗಳನ್ನು ಅವರು ಕಲೆ ಹಾಕಿದ್ರು ಮೇ ಬಿ ಎರಡು ಸಾವಿರದ ಒಂದರ ಒಂದರಲ್ಲಿ ಇದರ ಎಲ್ಲ ಸಂಶೋಧನೆಗಳು ಒಂದು ಹಂತಕ್ಕೆ ಮುಟ್ಟಿ ಎರಡು ಸಾವಿರದ ಎರಡರ ಮುಂಗಾರು ಹಂಗಾಮ್ನಲ್ಲಿ ಇದನ್ನು ವಾಣಿಜ್ಯವಾಗಿ ಬೆಳೆಯೋದಕ್ಕೆ ಅನುಮತಿಯನ್ನು ಸರ್ಕಾರ ನೀಡಿತು ಎರಡು ಸಾವಿರದ ಎರಡರಲ್ಲಿ ಸುಮಾರು ಮೂವತ್ತೈದು ಲಕ್ಷ ಹೆಕ್ಟೇರ್ನಲ್ಲಿ ಈ ಒಂದು ಬಿ ಟಿ ಹತ್ತಿ ಬೆಳೆಯನ್ನು ಮೊದಲ ಬಾರಿಗೆ ಬೆಳೆಯಲಾಯಿತು ತದನಂತರ ಅದು ಕ್ರಮೇಣ ಹರಡ್ಕೋತಾ ಬಂತು ಆ ಮೊದಲನೇ ಬಾರಿಗೆ ಬಿಟ್ಟಂಥದ್ದು ಎರಡು ಸಾವಿರದ ಎರಡರಲ್ಲಿ ಕ್ರೈ ಒನ್ ಎ ಸಿ ಅನ್ನುವಂಥ ಒಂದು ಈ ದುಂಡಾಣುವಿನಿಂದ ಬಂದಂಥ ಒಂದು ತುರಿಂಜಿಯನ್ಸಿಸ್ ದುಂಡಾಣುವಿನಿಂದ ಬಂದಂಥ ಒಂದು ಈ ಕೀಟನಾಶಕ ಗುಣ ಇರುವಂಥ ಒಂದು ವಂಶವಾಯಿ ಆ ವಂಶವಾಯಿಯನ್ನು ನಮ್ಮ ಹತ್ತಿಯ ಬೀಜದಲ್ಲಿ ಹತ್ತಿಯ ತಳೆಗಳಲ್ಲಿ ಬಿಟ್ಟಿದ್ದು ಆರಂಭದಲ್ಲಿ ಈ ಒಂದು ತಳಿಗಳು ಅಮೇರಿಕದಿಂದ ತಂದಂಥ ತಳಿಗಳಲ್ಲೇ ಅವನ್ನು ಇಟ್ಟಿದ್ದರು ಆದರೆ ಕಾರಣಾಂತರದಿಂದ ಆ ತಳಿಗಳು ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಅಂಥೇಳಿ ನಮ್ಮ ದೇಶದ ಸ್ಥಳೀಯ ತಳಿಗಳಲ್ಲಿ ಇವುಗಳನ್ನು ಹಾಕುವಂಥ ಒಂದು ಕ್ರಮವನ್ನು ಕೈಗೊಂಡು ಎರಡು ಸಾವಿರದ ಎರಡರಲ್ಲಿ ಮಾಂಜ ಮೈಕೋ ಕಂಪನಿಯ ಕೆಲವು ತಳಿಗಳು ಬಿಡುಗಡೆ ಆದವು ಉತ್ತರಕ್ಕೆ ಬೇರೆ ಎರಡು ತಳಿಗಳು ದಕ್ಷಿಣಕ್ಕೆ ಮಧ್ಯ ಮಧ್ಯ ರಾಜ್ಯಗಳು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಕ್ಕೆ ಬೇರೆ ತಳಿಗಳು ಇದನ್ನ ದಕ್ಷಿಣ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿಗೆ ಬೇರೆ ತಳಿಗಳು ಈ ರೀತಿ ಬೇರೆ ಬೇರೆ ಇದನ್ನು ಬಿಟ್ಟರು ತದನಂತರ ಎರಡು ಸಾವಿರದ ಆರರಲ್ಲಿ ಇದು ಒಂದು ಕೀಟ ನಿರೋಧಕತೆ ಮತ್ತು ಕೀಟ ನಾಶಕ ನಿರೋಧಕತೆ ಇವೆರಡೂ ವಿಜ್ಞಾನಗಳು ಮಿಳಿತುಕೊಂಡು ಒಂದೇ ಒಂದು ವಂಶವಾಹಿಯನ್ನು ನಾವು ಪರಿಸರದಲ್ಲಿ ಭಾಳ ಹೇರಳ ಪ್ರಮಾಣದಲ್ಲಿ ಬೆಳೆದರೆ ಒಂದು ಕಾಲಕ್ಕೆ ಇದು ಇದರಿಂದ ನಮಗೆ ತೊಂದರೆ ಉಂಟಾಗುತ್ತೆ ಈ ಕೀಟಗಳು ಇದಕ್ಕೆ ನಿರೋಧಕತೆ ಬೆಳೆಸ್ಕೋತವೆ ಏಕೆಂದರೆ ನಾವು ಇವು ಹಲವಾರು ಕೀಟನಾಶಕಗಳಲ್ಲಿ ಅದನ್ನು ನೋಡಿದ್ದೀವಿ ಮತ್ತು ಪರಿಸರದಲ್ಲೂ ಕೂಡ ಈ ಬ್ಯಾಸಿಲಸ್ ಜಿ ಕೀಟನಾಶಕಕ್ಕೆ ಕೀಟನಾಶಕ್ಕೆ ವಿದೇಶಗಳಲ್ಲಿ ಈಗಾಗಲೇ ಅದಕ್ಕೆ ನಿರೋಧಕತೆ ಬಂದಿದೆ ಅನ್ನೋ ಒಂದು ನಿದರ್ಶನಗಳು ಕಣ್ಣು ಮುಂದೆ ಇದ್ದಾಗಿ ಅದಕ್ಕೆ ಅದರ ಜೊತೆಗೆ ಇನ್ನೂ ಒಂದು ವಂಶವಾಹಿಯನ್ನು ಸೇರಿಸಿ ಕ್ರೈ ಟು ಎ ಬಿ ಅನ್ನುವಂಥ ಎರಡು ಇನ್ನೊಂದು ವಂಶವಾಹಿಯನ್ನು ಸೇರಿಸಿ ಬಿಡುಗಡೆಯನ್ನು ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಆ ಒಂದು ಇದನ್ನು ಕೂಡ ಬರ್ತಾರೆ ಆರಂಭದಲ್ಲಿ ಈ ಕ್ರೈವನ್ ಎ ಸಿ ಏನಿತ್ತು ಅದಕ್ಕೆ ಬೋಲ್ ಗಾರ್ಡ್ ಒನ್ ಅನ್ನೋ ಒಂದು ನಾಮದೇಹದಿಂದ ಅದನ್ನು ಬಿಡುಗಡೆ ಮಾಡಿದ್ರು ಎರಡು ಸಾವಿರದ ಆರರಲ್ಲಿ ಅದಕ್ಕೆ ಗಾರ್ಡ್ ಟು ಆ ತಂತ್ರಜ್ಞಾನ ಅಲ್ಲಿ ಒಂದೇ ಒಂದು ವಂಶವಾಹಿ ಇತ್ತು ಬೋಲ್ಗಾರ್ಡ್ ಟೂನಲ್ಲಿ ಎರಡು ವಂಶವಾಹಿಗಳಿದ್ವು ಇವೆರಡೂ ಕೂಡ ಇದು ಮಾಡಿದ್ರು ಸುಮಾರು ಎರಡು ಸಾವಿರದ ಒಂಬತ್ತು ಹತ್ತರ ಸುಮಾರಿಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ವಿಸ್ತಾರವನ್ನು ಹೊಂದಿದ್ರು ಇಳುವರಿ ಅಥವಾ ಉತ್ಪಾದಕತೆಯಲ್ಲಿ ಭಾಳ ಹಿಂದಿದ್ದಂದ ನಾವು ಆಲ್ಮೋಸ್ಟ್ ನಮ್ಮ ಉತ್ಪಾದಕತೆಯನ್ನು ಭಾಳ ದ್ವಿಗುಣಗೊಳಿಸ್ಕೊಂಡ್ವಿ ಈ ಬಿಟಿ ಹತ್ತಿ ಬರೋದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ನೂರೈವತ್ತರಿಂದ ಇನ್ನೂರು ಕೆ ಜಿ ಹತ್ತಿ ಒಂದು ಹೆಕ್ಟೇರ್ಗೆ ಬೆಳೆದ್ರೆ ನಮಗದು ಭಾಳ ದೊಡ್ಡದಾಗಿತ್ತು ಅದ್ರ ಜೊತೆಗೆ ಪರಿಸರಕ್ಕೆ ಭಾಳ ಹಾನಿ ಆಗ್ತಾಯಿತ್ತು ರೈತರಿಗೂ ಭಾಳ ಕೀಟನಾಶಿಗಳ ಖರ್ಚು ಭಾಳ ಇರ್ತಾ ಇತ್ತು ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಎರಡು ಸಾವಿರದ ಹತ್ತರ ಸುಮಾರಿಗೆ ಸುಮಾರು ಒಂದು ಹತ್ತು ವರ್ಷದ ಎಂಟು ವರ್ಷದ ಅವಧಿಗೆ ನಾವು ಈ ಇಳುವರಿಯನ್ನು ಆಲ್ಮೋಸ್ಟ್ ದುಪ್ಪಟ್ಟು ಮಾಡಿಕೊಂಡ್ವಿವು ಕನಿಷ್ಠ ನಾನ್ನೂರಿಂದ ನಾನ್ನೂರೈವತ್ತು ಕೆ ಜಿವರೆಗೆ ಹತ್ತಿ ಬೆಳೆಯುವಷ್ಟು ಒಂದು ಇದು ನಮ್ಮ ದೇಶದಲ್ಲಿ ಉಂಟು ಇದು ಆನ್ ಆವ್ರೇಜ್ ಎಕ್ಸ್ಟ್ರೀಮ್ಸ್ ಅಲ್ಲ ಆವ್ರೇಜ್ ನ್ಯಾಷನಲ್ ಹಾವ್ರೇಜ್ ಫಿಗರ್ನಲ್ಲಿ ಹೇಳ್ತಾ ಇದ್ದೀನಿ ಇದು ಒಂದು ಸಾಧ್ಯ ಆಯಿತು ತದನಂತರ ಅದರ ಜೊತೆಗೂ ಬಹಳ ಭಾಳ ಕಣ್ಣಿಗೆ ಕಟ್ಟುವಂಥ ಒಂದು ನಿದರ್ಶನ ಏನಂತಂದರೆ ಕೀಟನಾಶಕಗಳ ಬಳಕೆಯ ಪ್ರಮಾಣ ಭಾಳ ಕಡಿಮೆ ಆಯಿತು ಶೇಕಡ ಮೂವತ್ತು ಮೂವತ್ತೈದು ಕೀಟ ಪ್ರಮಾಣದ ಕೀಟನಾಶಕ ಬರೀ ಹತ್ತಿ ಬೆಳೆಗೆ ಸಿಂಪಡಿಸ್ತಾ ಇದ್ದಂಥ ಕಾಲದಲ್ಲಿ ಕೀಟ ನಿರೋಧಕ ತಳಿ ಬಿ ಟಿ ಬೋಲ್ಗಾರ್ಡ್ ಹತ್ತಿ ತಳಿಗಳನ್ನು ನಮ್ಮ ದೇಶದಲ್ಲಿ ಬಿಡುಗಡೆ ಮಾಡಿದ್ರು ನಂತರ ಮೇ ಬಿ ಎರಡು ಸಾವಿರದ ಹತ್ತಕ್ಕೆ ಇದರ ಪ್ರಮಾಣ ಸುಮಾರು ಹದಿನೈದರಿಂದ ಹದಿನೆಂಟು ಪ್ರಮಾಣಕ್ಕೆ ಅದು ಹೇಳಿತ್ತು ಅಂದರೆ ಶಿ ಅರ್ಧದಷ್ಟು ಕೀಟನಾಶಕಗಳ ಬಳಕೆ ಹತ್ತಿನಲ್ಲಿ ಕಡಿಮೆ ಆಯಿತು ಹೀಗೊಮ್ಮೆ ಹಾಗೊಮ್ಮೆ ಕೀಟನಾಶಕಗಳ ಬಳಕೆ ಕಡಿಮೆ ಆದ್ದರಿಂದ ಅದರಲ್ಲಿ ಬೇರೆ ಬೇರೆ ಥರದ ಕೀಟಗಳು ಜಾಸ್ತಿ ಆದಿರುವ ಆಗಿದ್ದಾವೆ ಆ ನಿದರ್ಶನಗಳು ಇದಾವೆ ನಮ್ಮದೇ ಮಲೆನಾಡಿನ ಅಕ್ಕಪಕ್ಕದ ಆಸುಪಾಸಿನಲ್ಲಿರುವಂಥ ಪ್ರದೇಶಗಳಲ್ಲಿ ನಮಗೆ ಮಿರ್ರಿಡ್ ತೆಗಣೆ ಸ್ವಲ್ಪ ಮುನ್ನೆಲೆಗೆ ಬಂತು ಅದು ಒಂದು ಭಾಳ ಮೈನ್ಯೂರ್ ಅಥವಾ ತೃಣ ಕೀಟ ಅಥವಾ ಹೊಸ್ದಾಗ ಹತ್ತಿನಲ್ಲಿ ಕಾಣಿಸ್ಕೊಂಡ ಕೀಟ ಅಂತಲೂ ಕೂಡ ಹೇಳ್ತಾರೆ ಬಟ್ ಹಿಂದೆಯಿಂದನೂ ಅದು ಇತ್ತು ಹತ್ತಿ ಪರಿಸರದಲ್ಲಿ ಇತ್ತು ಬಟ್ ಯಾವತ್ತೂ ನಮಗೆ ಅದೊಂದು ಪೀಡೆ ಅಂತ ಅನಿಸಿರ್ಲಿಲ್ಲ ಇರ್ತಿತ್ತು ಇದೆ ಅಂತೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಬಟ್ ಯಾವಾಗ ಕೀಟನಾಶಿಗಳ ಬಳಕೆ ಪ್ರಮಾಣ ಕಡಿಮೆ ಆಯಿತು ಇದು ಭಾಳ ಮುನ್ನೆಲೆಗೆ ಬಂತು ಅದೇ ರೀತಿ ಉತ್ತರದ ರಾಜ್ಯದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಈ ಬಿಳಿ ನೋಣದ ಬಾ ಬಾಧೆ ಎಸ್ಪೆಷಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಥವಾ ಹನ್ನೆರಡು ಹದಿಮೂರರ ನಂತರ ಅದು ಭಾಳ ಜೋರೆ ಆಯಿತು ಹನ್ನೆರಡು ಹದಿಮೂರರಲ್ಲಿ ಇದು ಭಾಳ ಮುನ್ನೆಲೆಗೆ ಬಂತು ಹಾಗಾಗಿ ಮತ್ತೆ ತಿರುಗಿ ಕೀಟನಾಶಕಗಳು ವಾಪಸ್ ಆ ಕೀಟಗಳಿಗೆ ಹೆಚ್ಚಾಗ್ತಾ ಹೋದು ಇದೆಲ್ಲ ಕಾರಣಗಳನ್ನು ಇವು ಮಾಡಿದ್ವು ಆದರೆ ಇವತ್ತೇನಾದರೂ ನಾವು ಈ ಕೀಟ ನಿರೋಧಕ ತಳಿಗಳಲ್ಲಿ ಒಂದು ಮುನ್ನೆಲೆಗೆ ಬಂದಿದ್ದೀವಿ ಅಂತಂದರೆ ಅದು ಬಿ ಟಿ ಹತ್ತಿ ಬಿ ಟಿ ಹತ್ತಿನಲ್ಲಷ್ಟೇ ನಾವು ಇದನ್ನು ಇವತ್ತು ಸಕ್ಸಸ್ ತೊಗೊಂಡಿದ್ದೀವಿ ಇದಕ್ಕೆ ಇನ್ನೂ ಭತ್ತದಲ್ಲಿ ಮತ್ತು ಬದನೆಕಾಯಿನಲ್ಲಿ ಕೂಡ ಪ್ರಯತ್ನಗಳು ನಡೆದಿದ್ದಾವೆ ಆದರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಭಾಳಷ್ಟು ಪರ ವಿರೋಧ ಚರ್ಚೆಗಳು ಇನ್ನೂ ನಡೀತಾ ಇರೋದರಿಂದ ಸದ್ಯಕ್ಕೆ ಅವು ತಟಸ್ಥವಾಗಿದ್ದಾವೆ ಆ ತತ್ವಜ್ಞಾನವನ್ನು ಇನ್ನೂ ರೈತರ ಬಳಕೆಗೆ ಬಿಟ್ಟಿಲ್ಲ ಸಂಶೋಧನೆ ಬೇಕಾದಷ್ಟು ಸಂಶೋಧನೆಗಳು ಇನ್ನೂ ನಡೀತಾ ಇದ್ದಾವೆ ಕೆಲವೊಂದಷ್ಟು ಸಂಶೋಧನೆಗಳು ಮುಗ್ದಿದ್ದಾವೆ ಅದನ್ನು ಬಳಸಬೇಕೋ ಬೇಡವೋ ಅನ್ನೋ ಒಂದು ನಿರ್ಧಾರ ಅಷ್ಟೇ ಇನ್ನೂ ಬಾಕಿ ಇದೆ ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಕದ ಬಾಂಗ್ಲಾದಲ್ಲಿ ಸುಮಾರು ಎರಡು ಸಾವಿರದ ಹತ್ತರ ಸುಮಾರಿಗೆ ಬಾಂಗ್ಲಾದೇಶದಲ್ಲಿ ಈ ಟಿ ಬದನೆಕಾಯಿಯನ್ನು ಬಿಡುಗಡೆ ಮಾಡಿ ಅಲ್ಲಿ ಈ ಕೀಟದ ನಿರ್ವಹಣೆ ಭಾಳ ಸರಳ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಈ ಇನ್ನೊಂದು ಕೀಟಕ್ಕೆ ನಮ್ಮ ಹಲಸಂದೆನಲ್ಲಿ ಬರುವಂಥ ಈ ಚುಕ್ಕೆಕಾಯಿ ಕೊರಕ ಈ ಚುಕ್ಕೆಕಾಯಿ ಕೊರಕಕ್ಕೆ ಈ ಬಿ ಟಿ ನಿರೋಧಕ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವರು ಇವತ್ತು ಕಳೆದ ಎರಡು ಮೂರು ವರ್ಷಗಳಲ್ಲಿ ಆ ಬೆಳೆಯನ್ನು ಬೆಳೆದು ನಮಗೆ ಬೇಕಾಗುವಷ್ಟು ದ್ವಿದಳ ಧಾನ್ಯಗಳನ್ನು ನಾವು ಉತ್ಪಾದಿಸ್ಕೊಳ್ಳುವಂಥ ಶಕ್ತಿ ನಮಗಿದೆ ಅಷ್ಟು ಬೆಳೆಸ್ಕೋತೀವಿ ಅನ್ನೋವಂಥ ಒಂದು ಧೈರ್ಯ ಆ ದಕ್ಷಿಣ ಆಫ್ರಿಕಕ್ಕೆ ಈಗಾಗಲೇ ಬಂದಿದೆ ಮತ್ತು ನಮ್ಮ ಎಂಟೈರ್ ಕಾಂಟಿನೆಂಟ್ಗೆ ನಮ್ಮ ಖಂಡಕ್ಕೆಲ್ಲ ನಾವು ಬೇಕಾಗುವಷ್ಟು ದ್ವಿದಳ ಧಾನ್ಯಗಳನ್ನು ಉತ್ಪಾದಿಸ್ಕೊಡಬಲ್ವೋ ಅನ್ನೋ ಒಂದು ಧೈರ್ಯ ಆ ದೇಶಕ್ಕೆ ಬಂದಿದೆ ಅದು ಅದಕ್ಕೆ ಸಹಾಯ ಮಾಡಿರೋದು ನಮ್ಮ ಬೀಟ್ ಅಲಸಂದೆ ಅಲಸಂದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದಿಷ್ಟು ಅವಕಾಶಗಳು ನಮಗೆ ಈ ಒಂದು ತಂತ್ರಜ್ಞಾನದಲ್ಲಿ ಇದ್ದಾವೆ ಇದು ತಂತ್ರಜ್ಞಾನವನ್ನು ಉಳಿಸ್ ಬಳಸ್ಕೊಂಡು ಬಳಸ್ಕೊಂಡು ಮಾಡಿರುವಂಥ ಒಂದು ಕೀಟ ನಿರೋಧಕ ತಳಿಗೆ ಭಾಳ ಅತ್ಯುತ್ತಮವಾದಂಥ ಒಂದು ಉದಾಹರಣೆ ಬಿ ಟಿ ಹತ್ತಿ ಇದರಲ್ಲಿ ಭಾಳಷ್ಟು ಇದು ಮಾಡಿದ್ವಿ ಈಗಾಗಲೇ ಅದಕ್ಕೂ ಕೂಡ ನಿರೋಧಕ ಶಕ್ತಿ ಬಂದಿರೋದನ್ನು ಬಿ ಟಿ ಹತ್ತಿಗೆ ಅದರಲ್ಲೂ ಗುಲಾಬಿ ಕಾಯಿ ಕೊರಕ ಬಿ ಟಿ ಹತ್ತಿಗೆ ನಿರೋಧಕತೆಯನ್ನು ಕಂಡುಕೊಂಡಿದೆ ನಮ್ಮ ದೇಶದಲ್ಲಿ ಸುಮಾರು ಎಂಟು ಒಂಬತ್ತರ ಸುಮಾರಿಗೆ ನಾನು ಸಹಸ್ವತ ನನ್ನದೇ ಆದಂಥ ಒಂದು ಸಂಸ್ಥೆನಲ್ಲಿ ಇದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನು ನೀಡಿದ್ದೆ ಅಲ್ಲಿಂದ ನಂತರ ನಾನು ಬಕ ನನ್ನ ವೃತ್ತಿ ಬದಲಾಯಿಸ್ಲಾಗಿ ನಾನು ಆ ಸಂಸ್ಥೆಯಿಂದ ಬೇರೆ ಸಂಸ್ಥೆಗೆ ಹೋಗ್ಲಾಗಿ ಅಲ್ಲಿಂದ ಬೆಳವಣಿಗೆ ಬದಲಾಯಿತು ಸುಮಾರು ಹದಿನಾರು ಹದಿನೇಳರಲ್ಲೂ ಕೂಡ ಅಲ್ಲಿ ಇನ್ನೊಂದಷ್ಟು ಇದು ಬಂತು ಬಟ್ ಹದಿನೆಂಟರಲ್ಲಿ ಅದು ಖಚಿತವಾಗಿ ನಿರೋಧಕತೆ ಅಫಿಷಿಯಲ್ ಆಗಿ ಬಂದದ್ದು ಗೊತ್ತಾಯಿತು ತದನಂತರ ಅದರ ನಿರ್ವಹಣೆಗೋಸ್ಕರ ಈಗ ಬಿ ಟಿ ಹತ್ತಿ ಜೊತೆಗೆ ಒಂದಷ್ಟು ಬಿಟಿ ಇಲ್ಲದೇ ಇರುವಂಥ ಹತ್ತಿಯನ್ನು ಬೆಳೆಯೋದನ್ನು ಆ ಕಾಲದಿಂದನೂ ಕೂಡ ನಾವು ಸರ್ಕಾರ ಶಿಫಾರಸ್ ಮಾಡಿದೆ ಅಥವಾ ತಜ್ಞರು ಶಿಫಾರಸ್ಸು ಮಾಡಿದ್ದಾರೆ ಮಧ್ಯೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ರೈತರು ಅದನ್ನು ಅಳವಡಿಸ್ಕೊಳ್ಳದೆ ಈ ಒಂದು ನಿರೋಧಕತೆಗೆ ದಾರಿ ಮಾಡಿಕೊಟ್ಟಿದ್ರು ಬಟ್ ಇದನ್ನು ಮತ್ತೆ ವಾಪಸ್ ಆ ನಿರೋಧಕತೆಯನ್ನು ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದು ಇತ್ತೀಚೆಗಷ್ಟೇ ಮಧ್ಯಪ್ರದೇಶದಲ್ಲಿ ಆಗಿರುವಂಥ ಅಥವಾ ಮಹಾರಾಷ್ಟ್ರದಲ್ಲಿ ಆಗಿರುವಂಥ ಕೆಲವು ಸಂಶೋಧನೆಗಳಿಂದ ಗೊತ್ತಾಗಿದೆ ಅಲ್ಲಿ ಶೇಕಡ ಆವಾಗೆಲ್ಲ ಬರೀ ಎರಡು ಸಾಲು ಅಥವಾ ಮಧ್ಯದಲ್ಲಿ ಇಪ್ಪತ್ತು ಸಾಲಿಗೆ ಒಂದು ಸಾಲು ಬಿ ಟಿ ಇಲ್ಲದೆ ಇರುವಂಥ ಹತ್ತಿ ತಳಿಯನ್ನು ಹಾಕಬೇಕು ಅಂತೇಳಿ ಶಿಫಾರಸು ಮಾಡಿದರು ಅದನ್ನು ಕೈ ಬಿಟ್ಟಿದ್ದಕ್ಕೋಸ್ಕರ ಈಗ ಶೇಕಡಾ ಐವತ್ತರಷ್ಟು ಅಥವಾ ಶೇಕಡಾ ನಲವತ್ತರಷ್ಟು ಬಿ ಟಿ ಇಲ್ಲದೆ ಇರುವಂಥ ತಳಿಗಳನ್ನು ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಇಲ್ಲದೇ ಇದ್ದರೆ ನಾವು ಆ ನಿರೋಧಕತೆಯನ್ನು ವಾಪಸ್ ತರೋದಕ್ಕೆ ಕಷ್ಟ ಆಗ್ತದೆ ಈಗ ತಕ್ಷಣದ ಕ್ರಮವಾಗಿ ನಾವು ಬಿ ಟಿ ಹತ್ತಿ ಜೊತೆಗೆ ಬಿ ಟಿ ಇಲ್ಲದೆ ಇರುವಂಥ ಅದೇ ತಳಿಯ ಬೀಜಗಳನ್ನು ಬಿತ್ಕೊಂಡು ಆ ಕೀಟ ನಷ್ಟ ಅಥವಾ ಆ ಕೀಟದ ಬಾಧೆ ಹೆಚ್ಚಾಗುವುದನ್ನು ತಡೆಗಟ್ಟೋದಕ್ಕೆ ಅವಕಾಶ ಇದೆ ಅದನ್ನ ಪಾಲಿಸ್ಕೋಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ